ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿಂಪಲ್ ಸವಿತ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವು ಇವತ್ತು ಹೊರಗಡೆ ಹೋಗಿದ್ವಿ ನೋಡ್ರಿ, ಎಲ್ಲಂತಂದ್ರೆ ಝೂ ನೋಡೋಕೆ ಹೋಗಿದ್ವಿ. ಸೊ ನಾವು ಅಲ್ಲಿ ಯಾವ್ಯಾವ ಥರ ಪ್ರಾಣಿ ಪಕ್ಷಿಗಳು ಇರ್ತಾವೆ ಅಂತೇಳಿ ನಾನು ನಿಮ್ಗೆ ತೋರಿಸ್ತೇನೆ. ಸೊ ನೀವು ಕೂಡ ನಮ್ಮ ಜೊತೆನೆ ನೋಡ್ತಾ ಇರ್ರಿ. ನಮ್ಮ ಬೆಳಗಾವಿ ಒಳಗೆ ಯಾವ ಥರ ಝೂ ಐತಿ ಅಂತೇಳಿ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಫಸ್ಟ್ ಎಂಟ್ರೆನ್ಸ್ ಬಂದ ತಕ್ಷಣ ನಾವು ಆಂಜನೇಯಗಳನ್ನ ನೋಡಿದ್ವಿ ನೋಡ್ರಿ. ಆಂಜನೇಯ ಅಂತಲೇ ಕರಿತೀನಿ ನಾನು ಕೋತಿಗಳನ್ನ, ಯಾಕಂದರೆ ನಂಗೆ ಕೋತಿಗಳಂದ್ರೆ ಭಾಳ ಇಷ್ಟ. ಸೊ ಈ ಕಡೆ ಸೆಕೆಂಡ್ ಈ ಕಡೆ ಬಂದ ಕೂಡಲೇ ಇಲ್ಲಿ ಆಸ್ಟ್ರೀಚ್ ಅನಿಸ್ತೈತಿ, ಇವ ಉಷ್ಣ ಪಕ್ಷಿ. ಸೊ ಇವ ನೋಡಿದ್ವಿ ನಾವು ಯಾವ ಥರ ಅದಾವೆ ನೋಡ್ರಿ. ಆಮೇಲೆ ಈ ಕಡೆ ಬಂದ ತಕ್ಷಣ ಇಲ್ಲಿ ಮೊಸಳೆ, ಒಂದು ಸ್ವಲ್ಪ ನೀರು ಬಿಟ್ಟಾರ, ಅಲ್ಲಿ ಮೊಸಳೆ ಆರಾಮಾಗಿ ಮಲ್ಕೊಂಡಿತ್ತು ನೋಡ್ರಿ. ಸೊ ಮೊಸಳೆ ನೋಡಿದ್ವಿ ಹೆಂಗೆ ಮಲ್ಕೊಂಡೈತೆ ನೋಡ್ರಿ ಮೊಸಳೆ. ಸೊ ಭಾಳ ಜನ ಬಂದಿರೋ ಸಂಡೇ ಆಗಿರೋದ್ರಿಂದ. ಸೊ ಈ ಕಡೆ ನಮ್ಮ ಚಿನ್ನು ಅಲ್ಲಿಂದ ಒಂದು ವಾಕ್ ಬರ್ತಾ ಇದ್ದಾನೆ ನೋಡ್ರಿ. ಇಲ್ಲಿ ಬಂದ ತಕ್ಷಣ ಇಲ್ಲಿ ನಾವು ಆಮೆಗಳನ್ನ ನೋಡ್ತೇವೆ ನೋಡ್ರಿ. ಒಂದಷ್ಟು ಸಣ್ಣದಾಗಿರುವಂಥ ಇದು ಮಾಡಿದ್ದಾರೆ, ಅದ್ರಾಗ ನೀರು ಬಿಟ್ಟಾರ, ಅದ್ರಾಗ ಆಮೆಗಳು ಸಾಕಷ್ಟು ಆಮೆಗಳು ಇದ್ದವ. ಅದಾದಮೇಲೆ ಇಲ್ಲಿ ಬಂದ ತಕ್ಷಣ ನಾವಿಲ್ಲಿ ನವಿಲನ್ನು ನೋಡ್ಬೋದು. ನವಿಲ ಒಂಥರ ಡಿಫ್ರೆಂಟ್ ಆಗಿರುವಂಥ ನವಿಲನ್ನ ಐತೆ ನೋಡ್ರಿ ಇಲ್ಲಿ. ಸೊ ಈ ಕಡೆ ಅಳಿಲದವ ಸಣ್ಣ ಸಣ್ಣ, ಈ ಕಡೆ ನವಿಲು. ಮತ್ತು ಇದಂತೂ ನೀವು ನೋಡಿರ್ತೀರಿ, ಇದು ಮಸ್ತ್ ಐತಿ ನವಿಲ. ರಿಯಲ್ ಆಗಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಈ ಥರ ನವಿಲುಗಳಿದಾವೆ, ಸಾಕಷ್ಟು ನವಿಲುಗಳನ್ನೂ ಕೂಡ ಇಟ್ಟಿದ್ರು ನೋಡ್ರಿ. ಅವಕ್ಕೆಲ್ಲ ಯಾವ ಥರ ಒಂದು ಜಾಳಗಿಯನ್ನು ಮಾಡಿದ್ದಾರೆ, ಮಸ್ತ್ ಕಾಣಕತ್ತಿತ್ತವ ನೋಡಿ. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನಮಗಂತೂ, ಫಸ್ಟ್ ಟೈಮ್ ನೋಡ್ತಾ ಇರೋದು ನವಿಲನ್ನ. ಅವ್ರ ಕಲ್ಲರ್ ಅಂತೂ ಆಸಾಮ್ ನೋಡ್ರಿ. ಈ ಕಡೆ ಒಂದು ನವಿಲು ಕೂತೈತೆ ನೋಡ್ರಿ, ಎಷ್ಟು ಮಸ್ತ್ ಕಾಣತೈತೆ ಅಂದ್ರೆ ಭಾಳ ಅಂದ್ರೆ ಭಾಳ ಮಸ್ತ್ ಕಾಣತೈತಿ. ಮತ್ತು ರೆಕ್ಕೆ ಕೂಡ ಬಿಚ್ಚಾತಿತ್ತದ, ಅದೊಂಥರ ನೋಡಕ್ಕ ಒಂಥರ ಮಸ್ತ್ ಅನ್ಸತಿ. ಸೊ ಬ್ಲೂ ಆ್ಯಂಡ್ ಗ್ರೀನ್ ಒಂಥರ ಮಸ್ತ್ ಐತೆ ನೋಡ್ರಿ ಕಲ್ಲರ. ಆಮೇಲೆ ಈ ಕಡೆ ಒಂದು ಇದ್ರ ಮ್ಯಾಗ ಹತ್ತಿ ನಿಂತೈತಿ ನವಿಲು, ನೋಡ್ತಾ ಇರ್ಬೋದು ನೀವು. ಆಮೇಲೆ ಇದಾದಮೇಲೆ ಈ ಕಡೆ ಬಂದರು ಇಲ್ಲಿ ನಾವು ಕೆಲವೊಂದು ಪಕ್ಷಿಗಳನ್ನ ನೋಡ್ಬೋದು. ಯಾವಂದ್ರೆ ಪ್ಯಾರೋಟ. ಆಮೇಲೆ ಇಲ್ಲಿ ಇದೊಂಥರ ವಿಚಿತ್ರ ಐತೆ ನೋಡ್ರಿ, ವೈಟ್ ಕಲರ್ ನವಿಲು. ನಾವು ಒಂದು ಸಲ ನೋಡೇ ಇಲ್ಲ ವೈಟ್ ಕಲರ್ ನವಿಲು. ಆಮೇಲೆ ಇಲ್ಲಿ ಪಕ್ಷಿಗಳದಾವ ಗಿಳಿಗಳು. ಸೊ ಅಪ್ಪರ ಒಂದು ಸೌಂಡನ್ನು ಕೇಳೋಕ್ಕೇನೋ ಒಂಥರ ಮಸ್ತ್ ಅನಿಸ್ತಿರ್ತೈತೆ ನೋಡ್ರಿ, ಎಷ್ಟು ಚಂದ ಕೂತಾವೆಲ್ಲನೂ. ಅವಕ್ಕೂ ಕೂಡ ಜಾಳಗಿ ಥರ ಎಲ್ಲ ಮಾಡಿದ್ದಾರೆ, ಹೊರಗಡೆ ಹೋಗ್ಬಾರ್ದು ಅಂಥೇಳಿ. ಇಲ್ಲಿ ನಮ್ಮ ಚಿನ್ನು ಓಡಾಡಕತ್ತಿದ್ದ, ಯಾಕಂದ್ರೆ ಅದೊಂದು ಫುಟ್ಪಾತ್ ಮಾಡಿದ್ರು ನೋಡ್ರಿ ರೋಡ್, ಅದು ಮಸ್ತ್ ಅಂದ್ರೆ ಮಸ್ತ್ ಇತ್ತು, ಕ್ಲೀನೂ ಇತ್ತು. ಸೊ ಮಜಾ ಬರತ್ತಿತ್ತು ಅವನಿಗೆ, ಸೊ ಓಡಾಡಕತ್ತಿದ್ದ. ಇದಾದಮೇಲೆ ನಾವು ಬೇರೆ ಕಡೆ ಹೋಗ್ತಾ ಇರ್ತೀವಿ ಈಗ ಪ್ರಾಣಿಗಳನ್ನ ನೋಡ್ಬೇಕಂಥೇಳಿ. ಇಲ್ಲಿ ನೀವು ನೋಡ್ಬೋದು ಚಿರತೆ ಐತೆ ನೋಡ್ರಿ, ಮಲ್ಕೊಂಡೈತಿ, ಅಷ್ಟು ಕ್ಲಿಯರಾಗಿ ಕಾಣತ್ತಿಲ್ಲ, ಆದರೆ ಝೂಮ್ ಮಾಡಿ ನಾನು ನಿಮ್ಗೆ ತೋರ್ಸಾಕತ್ತೇನೆ. ಸೊ ನೋಡ್ರಿ ನೀವಿಲ್ಲಿ ಚಿರತೆನ. ಇದಾದಮೇಲೆ ಇಲ್ಲಿ ಒಂದು ಗ್ಲಾಸ್ ಹಾಕಿದಾರೆ ನೋಡಿ ನೋಡ್ರಿ. ಈ ಕಡೆ ಒಂದಷ್ಟು ನೀರನ್ನು ಇದು ಮಾಡಿದಾರೆ, ಕಲರ್ ಮಸ್ತ್ ಕಾಣತ್ತಿ. ಇಲ್ಲಿ ಏನಂತಂದ್ರೆ ನಿಮ್ಗೆ ತೋರಿಸ್ತೇನೆ ನಾನು ಝೂಮ್ ಹಾಕಿ, ಸಿಂಹ ಐತಿ ಅಲ್ಲಿ. ಆಮೇಲೆ ಇದು ಓಪನ್ ಐತಿ. ಸೊ ಇಲ್ಲಿ ಕರಡಿ ಇದ್ದು ಅಂತ ಈಗಿಲ್ಲ ಅನಿಸತಿ, ಅಂದರೂ ನಮಗೂ ಗೊತ್ತಿಲ್ಲ. ಸೊ ಫುಲ್ ಓಪನ್ ಐತಿ. ನಾವು ಹೋಗಿರೋದು ಲೇಟ್ ಮಾಡಿ ಹೋಗಿದ್ದೀವಿ ನೋಡ್ರಿ. ಸೊ ಎಲ್ಲ ಜಾಸ್ತಿ ಜನ ಇರಲಿಲ್ಲ, ಮಾರ್ನಿಂಗ್ ಬಂದರೆ ಭಾಳ ಜನ ಇರ್ತಿದ್ರು. ಈ ಕಡೆ ಬಂದರೆ ಇವ ಜಿಂಕೆ ಅನಿಸ್ತೈತಿ. ಸೊ ಇವನ್ನ ನೋಡ್ಬೋದು, ಫುಲ್ ಕಾಡುಗತ್ತೆ ಐತಿ, ಮಸ್ತ್ ಐತಿ. ಸೊ ನಾವು ಈವ್ನಿಂಗ್ ಟೈಮ್ ಬಂದಿದ್ವಿ, ನಮ್ಗೆ ಅಷ್ಟೊಂದೇನು ಮಜಾ ಬರಲಿಲ್ಲ, ಯಾಕಂದ್ರೆ ಒಂದು ಕಡೆ ನೋಡಿದ್ರೆ ಮಜಾ ಬರತ್ತಿತ್ತು, ಯಾಕಂದ್ರೆ ಸನ್ಸೆಟ್ ಎಲ್ಲ ಆಗತ್ತಿತ್ತು ಮತ್ತು ಪ್ರಶಾಂತವಾಗಿರುವಂಥ ಒಂದು ಇದನ್ನು. ಆದರೆ ಒಂದು ಸೈಡ್ ನೋಡಿದ್ರೆ ನಮಗೆ ಭಯ ಆಗತ್ತಿತ್ತು, ಲೇಟಾಗಿತ್ತು, ಭಾಳ ಜನ ಇರಾಕಿಲ್ಲ. ಸೊ ಯಾರೂ ಇಲ್ಲ ಮತ್ತು ಹುಲಿ ಸಿಂಹಗಳನ್ನು ಇರ್ತಾವಂತಾರೆ ಅಂಥೇಳಿ ಭಯ ಆಗತ್ತಿತ್ತು. ನಮಗಾಗತ್ತಿತ್ತು, ಬಟ್ ಬಾಯ್ಸ್ಗೆ ಏನಾಗತ್ತಿರಕಿಲ್ಲ, ಯಾಕಂದರೆ ಅವರೇನು ಆರಾಮಾಗಿದ್ದರು. ಸೊ ಈ ಕಡೆ ಬಂದರೆ ಇಲ್ಲಿ ಕೋತಿಗಳನ್ನ ನೋಡ್ಬೋದು. ಮತ್ತು ಕೋತಿ ಅಂದ್ರೆ ನಂಗಂತೂ ಭಾಳ ಇಷ್ಟ ನೋಡ್ರಿ, ಅವನನ್ನ ಕೋತಿ ಅನ್ನೋಕ್ಕಿಂತ ಆಂಜನೇಯ ಅಂತ ಕರಿತಾನೆ.
ಆಟ ಆಡಕತ್ತಿದ್ವ, ನೋಡಾಕೇನೋ ಒಂಥರ ಮಸ್ತ್ ಅನ್ಸತ್ತಿತ್ತು ಅವ್ರ ಒಂದು ತುಂಟಾಟಗಳನ್ನ ನೋಡಕ್ಕೆ. ಇವಾಗ ಮನೆಗೆ ಹೋಗಬೇಕು, ಸೊ ಹೋಗ್ತಾ ಇದ್ದೀವಿ ನೋಡ್ರಿ. ಇಷ್ಟೆಲ್ಲ ಜನ ಬಂದಿದ್ವಿ ನಾವು, ಸೊ ಮನೆಗೆ ಹೋಗ್ಬೇಕಂಥೇಳಿ. ಹೋಗ್ಬೇಕಾದ್ರೆ ಒಂದು ಎಲ್ಲರನ್ನ ಒಂದು ಇದನ್ನ ತೊಗೊಂಡೆ ನಾನು ಉಳಿಸೊಳಗೆ. ಸೊ ಇದು ನಾವು ಹೋಗ್ತಾ ಇರೋವಂಥ ರೋಡು, ಸಿಂಗಲ್ ರೋಡ್ ಹೊಂಟೇವಿ. ಆ ಕಡೆ ಮೇನ್ ರೋಡ್ ಐತಿ. ಸೊ ಈ ಸಿಂಗಲ್ ರೋಡಲ್ಲಿ ಹೋಗ್ಬೇಕಾದ್ರೆ ಏನೋ ಒಂಥರ ಮಸ್ತ್ ಅನ್ಸಾಯ್ತಿ. ಹಸುವಾಗಿತ್ತ, ಲೇಟ್ ಆಗಿರೋದ್ರಿಂದ. ಸೊ ಅದಕ್ಕೆ ಡೈರೆಕ್ಟ್ ನಾವು ಚಾಟ್ ಕಾರ್ನರ್ಗೆ ಹೋಗಿ ಚಾಟ್ಸ್ ತಿಂದು ಮನೆಗೆ ಹೋದ್ವಿ ನೋಡ್ರಿ. ಮನೆಗೆ ಹೋದ ಕೂಡಲೇ 7 ಗಂಟೆ, 7:30 ಆಗಿತ್ತು. ಸೊ ಇವತ್ತಿನ ವೀಡಿಯೋ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ, ಭಾಳ ಹೆಲ್ಪ್ ಆಗ್ತೈತಿ. ಸೊ ಈಗ ಕೆಲವೊಂದಷ್ಟು ಫೋಟೋಸ್ನ ಹಾಕ್ತೀನಿ ನೋಡಿರಿ, ಎಂಜಾಯ್ ಮಾಡಿರಿ. ನೆಕ್ಸ್ಟ್ ಬೇರೆ ವೀಡಿಯೋ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.